ಮಹಾತ್ಮೆ ಅಧ್ಯಾಯ ಹನ್ನೊಂದು. ಆ ಕನ್ಯೆಯು ನಿರಾಹಾರಿಯಾಗಿ ಕೇವಲ ಜಲ ಸೇವನೆ ಮತ್ತು ವಾಯು ಸೇವನೆಯನ್ನು ಮಾತ್ರ ಮಾಡುತ್ತಾ ಭಗವಾನ್ ಶಂಕರನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಮಾಡಲಾರಂಭಿಸಿದಳು. ಹೀಗೆ 9,000 ವರ್ಷಗಳು ಕಳೆದ ಮೇಲೆ ಈಶ್ವರನು ಅವಳ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದನು. ಭಗವಂತನನ್ನು ನೋಡುತ್ತಲೇ ಆಕೆ ಅತ್ಯಂತ ಕುಶಳಾಗಿದ್ದರೂ ಶಿವದರ್ಶನದ ಪ್ರಭಾವದಿಂದ ಎದ್ದು ನಿಂತಳು. ಶಿವನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಪ್ರಾರ್ಥಿಸಿ ತೊಡಗಿದಳು. ಹೇ ಪಶುಪತಿ ಮೃತ್ಯುಂಜಯ, ನಿನಗೆ ಶತಶತ ನಮಸ್ಕಾರಗಳು. ನೀನು ಶರಣಾಗತ ರಕ್ಷಕ, ಜನ್ಮ ಮರಣದ ಚಕ್ರದಿಂದ ಉದ್ಧಾರ ಮಾಡುವವನು. ಭಗವಂತ ನನ್ನನ್ನು ಕಾಪಾಡು. ಆಗ ಈಶ್ವರನು, ನಿನಗೆ ಕಲ್ಯಾಣವಾಗಲಿ, ನಿನ್ನ ಮೇಲೆ ನನಗೆ ಅತ್ಯಂತ ಸಂತೋಷವಾಗಿದೆ, ನಿನಗೇನು ವರ ಬೇಕು ಹೇಳಿಕೋ ಎಂದು ಹೇಳಿದನು. ಆಗ ಆ ಕನ್ಯಾಮಣಿಯು, ಪರಮೇಶ್ವರನ ನನಗೆ ಪತಿ ಭಿಕ್ಷೆಯನ್ನು ನೀಡು, ಪತಿ ಭಿಕ್ಷೆಯನ್ನು ನೀಡು ಎಂಬುದಾಗಿ 5 ಬಾರಿ ಬೇಡಿದಳು. ನಂತರ ಈಶ್ವರನು, ನೀನು ಹೇಳಿದಂತೆಯೇ ಆಗಲಿ, ಈ ಜನ್ಮದಲ್ಲಿ ನಿನಗೆ ಪತಿಯ ಯೋಗವಿಲ್ಲ, ಮುಂದಿನ ಜನ್ಮದಲ್ಲಿ ನೀನು ನಿನ್ನ ತಪಸ್ಸಿನ ಫಲದಿಂದ ಯೋನಿಯಿಂದ ಜನ್ಮಿಸುವುದಿಲ್ಲ, ನಿನಗೆ ಹಿರರು ಶೂರರು ಧರ್ಮಜ್ಞರು ಸಚ್ಚಾರಿತ್ರರು ಆದ 5 ಜನ ಪತಿಗಳು ದೊರಕುವರು ಎಂದು ಹೇಗೆ ಆಕೆಗೆ ತಿಳಿಸಿದನು. ಆ ಮಾತನ್ನು ಕೇಳಿ ಕನ್ಯೆಯು, ಭಗವಂತ ಇದೇನು ನಿನ್ನ ಪರಿಹಾಸ್ಯ, ಲೋಕದಲ್ಲಿ ಒಬ್ಬ ಸ್ತ್ರೀಗೆ ಒಬ್ಬನೇ ಪತಿ, ಹೀಗೆ ಒಬ್ಬ ಸ್ತ್ರೀಗೆ 5 ಜನ ಪತಿಗಳಿರುವುದನ್ನು ನಾನೆಲ್ಲೂ ನೋಡಿಲ್ಲ ಕೇಳಿಲ್ಲ, ಆದರೆ ಒಬ್ಬ ಪುರುಷನಿಗೆ 5 ಜನ ಸತಿಯರಿರಬಹುದು ಎಂದಳು. ಆಗ ಈಶ್ವರನು, ನೀನು ಕೇಳಿದಂತೆ ನಾನು ವರವನ್ನು ಕೊಟ್ಟಿರುವೆ, ಮುಂದಿನ ಜನ್ಮದಲ್ಲಿ ನಿನಗೆ 5 ಜನ ಪತಿಗಳಿರುವರು, ಈ ಜನ್ಮದಲ್ಲಿ ನೀನು ನನ್ನ ಪರಮಭಕ್ತ ದುರ್ವಾಸರ ಮಾತನ್ನು ನಿರ್ಲಕ್ಷಿಸಿರುವೆ, ನಿನ್ನ ಅಹಂಕಾರದಿಂದ ನೀನು ಪುರುಷೋತ್ತಮ ಮಾಸದ ವ್ರತವನ್ನು ಮಾಡಲಿಲ್ಲ, ಪುರುಷೋತ್ತಮ ಮಾಸದ ನಿಂದನೆ ಮಾಡಿದವರಿಗೆ ಘೋರ ನರಕವೂ ತಪ್ಪಿದ್ದಲ್ಲ, ಈ ಮಾಸದ ವ್ರತದ ಮಹಿಮೆಯಿಂದ ಭಕ್ತರು ಸಕಲ ಸೌಭಾಗ್ಯಗಳನ್ನು ಹೊಂದುವರು, ದುರ್ವಾಸರಂತಹ ಮಹರ್ಷಿಗಳ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ, ಆ ಮಾಸದ ನಿಂದನೆಯ ಫಲವನ್ನು ನೀನು ಮುಂದಾದರೂ ಅನುಭವಿಸಲೇಬೇಕು ಎಂಬುದಾಗಿ ಹೇಳಿ ಈಶ್ವರನು ಅಂತರ್ಧನನಾದನು. ಎಂಬಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ 11ನೇ ಅಧ್ಯಾಯವು ಸಂಪೂರ್ಣವಾಯಿತು. ಕಟ್ಟಪಡಿಗೆ ಕೊಡಿ.